ಸಂಘದಿಂದ ಆಕ್ರೋಶ ಕೊಪ್ಪಳ ಜಿಲ್ಲೆಯಲ್ಲಿ ಜಿಂಕೆ ಪಾರ್ಕ್ ನಿರ್ಮಾಣ ಮಾಡಲು ರೈತ ಸಂಘದಿಂದ 2005 ರಿಂದ ಹೋರಾಟ ಮಾಡುತ್ತಾ ಬಂದರೂ ಕೂಡ ಮುಖ್ಯಮಂತ್ರಿಗಳು ಮತ್ತು ಜನಪ್ರತಿನಿಧಿಗಳು ಯಾರು ಜಿಂಕೆ ಪಾರ್ಕ್ ನಿರ್ಮಾಣ ಮಾಡಲು ಮುಂದೆ ಬರಲಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಜಿಂಕೆ ಪಾರ್ಕ್ ನಿರ್ಮಿಸಿ ಕೊಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದ್ರಪ್ಪ ರುದ್ರಪ್ಪ ಕೋಳೂರ್ ಅವರು ಆಗ್ರಹಿಸಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಕೊಪ್ಪಳ ರಾಯಚೂರು ಗದಗ ಬಳ್ಳಾರಿ ಹಾವೇರಿ ಧಾರವಾಡ ಬಾಗಲಕೋಟೆ ಮತ್ತು ಬೀದರ್ ಸೇರಿದಂತೆ 8 ಜಿಲ್ಲೆಗಳಲ್ಲಿ ಜಿಂಕೆ ಕಾಟ ಇದ್ದರೂ ಸಹ 8 ಜಿಲ್ಲೆಗಳ ಜನಪ್ರತಿನಿಧಿಗಳು ವಿಧಾನಸಭಾ ಅಧಿವೇಶನದಲ್ಲಿ ಜಿಂಕೆ ಕಾಟ ತಡೆಯಲು ಒಬ್ಬರು ಧ್ವನಿಯೆತ್ತಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದ್ರಪ್ಪ ರುದ್ರಪ್ಪ ಕೋಳೂರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಧಿವೇಶನದಲ್ಲಿ ಚರ್ಚಿಸಿ ಜಿಂಕೆ ಪಾರ್ಕ್ ಮಾಡಲು ಮುಂದೆ ಬರಬೇಕೆಂದು ರೈತ ಮುಖಂಡ ಮಾಂತೇಶ್ ಕೋಳೂರ್ ಅವರು ಒತ್ತಾಯಿಸಿದ್ದಾರೆ 8 ಜಿಲ್ಲೆಗಳ ರೈತರು ಜಿಂಕೆ ಕಾಟಕ್ಕೆ ಹಗಲು ರಾತ್ರಿ ಎನ್ನದೆ ನಿದ್ದೆಗೆಟ್ಟು ಜಿಂಕೆ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ರೈತಾಪಿ ಜನರು ಇದ್ದ ಬಿದ್ದ ಬೆಳೆಗಳನ್ನು ಉಳಿಸಿಕೊಳ್ಳಲು ಶಾಲೆ ಮಕ್ಕಳನ್ನು ಜಿಂಕೆ ಕಾಯಲು ಹೊಲಕ್ಕೆ ಕಳಿಸುತ್ತಾರೆ ಇದು ಒಂದು ದಿನದ ಕಥೆ ಅಲ್ಲ ಸುಮಾರು 18 ವರ್ಷ ಕಾಲ ಕಳೆದರೂ ಕೂಡ ಸರ್ಕಾರ ಜಿಂಕೆ ಪಾರ್ಕ್ ನಿರ್ಮಾಣ ಮಾಡಲು ಮುಂದೆ ಬರಲಿಲ್ಲ ಈ ಜಿಂಕೆ ಸಲುವಾಗಿ ಹಿಂದಿನ ಚುನಾವಣೆಯಲ್ಲಿ ರೈತರು ತಟಸ್ಥ ಮತದಾನ ಮಾಡಿದ್ದು ಕೇಂದ್ರ ಸರ್ಕಾರದ ಗಮನ ಸೆಳೆದಿದೆ ಜಿಂಕೆ ಸಲುವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ನೋಟ್ ಬಟನ್ ಅನ್ನು ಅಂತ ಗುರುತಿಸಿ ಕಳಿಸಿದರೂ ಕೂಡ ಕೇಂದ್ರ ಸರ್ಕಾರ ಜಿಂಕೆ ಪಾರ್ಕ್ ಮಾಡಲಿಲ್ಲ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಜಿಂಕೆ ಪಾರ್ಕ್ ಮಾಡಲು ಮುಂದಾಗ್ತಾರಾ ಕಾದ್ ನೋಡೋಣ ಕರ್ನಾಟಕ ರಾಜ್ಯ ರೈತ ಸಂಘದ ಅಂದಪ್ಪ ಕುಳೂರಾದ ನಾವು ಇಂದು ಮಾಧ್ಯಮ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಬೃಹತ್ ಜಿಂಕೆ ಹಾವಳಿ ಹೆಚ್ಚಿರೋದ್ರಿಂದ ಸರ್ಕಾರ ಇವತ್ತು ಜಿಂಕೆ ವನನ ಕೊಪ್ಪಳ ಜಿಲ್ಲೆಯಲ್ಲಿ ಆಗಲಿ ಗದಗ ಜಿಲ್ಲೆ ಕಪ್ಪತ್ತಗುಡ್ಡದಾಗ ಆಗಲಿ ಎಲ್ಲರೂ ಒಂದು ಜಿಂಕೆ ವನ ಮಾಡಿದ್ರೆ ರೈತರ ಬದುಕಾಣಕ್ಕೆ ಅನುಕೂಲ ಆಗುತ್ತೆ ಈ ಸರ್ಕಾರ ಇವಾಗ ಏನಾಗುತ್ತೆ ಅಂದ್ರೆ ವಿಧಾನಸಭೆಯಲ್ಲಿ ಇವತ್ತು ಅಧಿವೇಶನ ನಡೆದ ಎಷ್ಟೋ ಜನ ಆತ ಜಿಂಕೆ ಬಗ್ಗೆ ಒಬ್ಬರು MLA ಆತ ಸಚಿವರು ಆತ ಯಾರೋ ಒಬ್ರು ಮುಖ್ಯಮಂತ್ರಿ ಆತ ಚಕ್ಕರೇ ಇತ್ತಿಲ್ಲ ಶೀಘ್ರ ಅದು ಒಂದು ಜಿಂಕೆ ವನ ಪಾರ್ಕ್ ಮಾಡೋಂತ ವಿಚಾರನ ಒಂದು ಸರ್ಕಾರ ಅದರ ಧ್ವನಿ ಎತ್ತಿದ್ರೆ ಅನುಕೂಲ ಆಗುತ್ತೆ ಇದೇ ಒಂದು 2000 ರೈತರು 2009 ಇಲ್ಲಿವರೆಗೆ ಹೋರಾಟ ಮಾಡುತ್ತಾ ಬಂದ್ರು ಜಿಂಕೆ ವನ ಚಕ್ಕರೆ ಯಾರೇ ಇತ್ತಲ್ಲ ಒಂದು ಇವತ್ತು ಈ ಹಿಂದೆ ಯಡಿಯೂರಪ್ಪನವರು 2010 50,000 ರೂಪಾಯಿ ಘೋಷಣೆ ಮಾಡಿದ್ರು ಆಮೇಲೆ ಒಂದು ಜಿಂಕೆ 2010 ಜಿಂಕೆ ಪುಸ್ತಕ ಬಿಡುಗಡೆ ಮಾಡಿದ್ರು ರೈತರಾದ ನಾವು ಆಮೇಲೆ 2016 ಒಂದು 21 ನಿಮಿಷದ ಒಂದು ಸಿಟಿನ ಒಂದು ಅವ್ರಿಗೆ ವಿಧಾನಸಭೆ ಗಮನಕ್ಕೆ ಕೊಟ್ಟಿದ್ವಿ ಒಂದು 2016 ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಒಂದು ತಿಂಗಳು ಪತ್ರ ಚಳವಳಿ ಮಾಡಿದ್ವಿ ಆಮೇಲೆ ಬಸವರಾಜ ರಾಯರೆಡ್ಡಿ ಅವರಿಗೆ ಒಂದು ತಿಂಗಳು ಪತ್ರ ಚಳವಳಿ ಕಟ್ಟಿದ್ವಿ ಆಮೇಲೆ ಅರಣ್ಯ ಸಚಿವರಿಗೆ ಒಂದು ತಿಂಗಳು ಪತ್ರ ಚಳವಳಿ ಮಾಡಿದ್ವಿ ಅದು ಏನ್ ಮಾಡಿದ್ರು ಅವ್ರಿಗೇನು ಅಂದ್ರೆ ಒಟ್ಟೆ ಯಾವುದೊಂದು ಜಿಂಕಿದಾಗ ಒಟ್ಟೆ ಯಾರು ಕೇರ್ ಮಾಡ್ತಾ ಇಲ್ಲ ಆ ಜಿಂಕೆ ಅಂದ್ರೆ ಏನಾದ್ರು ಅವ್ರಿಗೇನು ಅವ್ರ ಮನುಷ್ಯನಿಗಾರಿಗೇನ ಜಿಂಕಿ ಪಾರ್ಕ್ ಮಾಡ್ಬೇಕನ್ನೋದಾಯ್ತು ಒಂದು ಪರಿಹಾರ ಕೊಡ್ಬೇಕನ್ನಾಗೈತು ಹೋಲಿ ಅಂತ ಏನ್ ಬಿಡಪ್ಪ ಹೋಲಿ ಅಂತ ಅನ್ನೋ ಲೆಕ್ಕ ಒಟ್ಟು ಒಂದು ನಮ್ ರೈತರಿಗೆ ಗೊತ್ತಾಗಲ್ಲ ವಿಧಾನಸಭಾ ಅಧಿವೇಶನ ನಡೆದೈತಿ ಆ ಅಧಿವೇಶನದಲ್ಲಿ ಆ ಜಿಂಕಿ ಪಾರ್ಕ್ ಮಾಡೋಂತ ವ್ಯವಸ್ಥೆ ಮಾಡ್ಬೇಕು ಒಂದು ಜಿಂಕಿ ಪರಿಹಾರ ಕೊಡೋಂತ ವ್ಯವಸ್ಥೆ ಮಾಡ್ಬೇಕು ರೈತರು ಮಳೆ ಇಲ್ಲದಕ್ಕೆ ಇವತ್ತು ಅಲ್ಪ ಸ್ವಲ್ಪ ಬೆಳೆ ಹಾಕೊಂಡವ್ರ ಸೈತ ಹಗಲಿ ರಾತ್ರಿ ಕಾಯಕ 10-15 ರೂಪಾಯಿ ಕೂಲಿ ಆಳು ಕೊಡ್ಬೇಕು ಆ ಕೂಲಿ ಆಳಿಗೆ ಇವತ್ತು ಪೀಕ್ ಹೊಲದ ಪೀಕ್ ಇಲ್ಲ ಕೂಲಿ ಆಳು ಕೊಡ್ಬೇಕಂದ್ರೆ ಎಲ್ಲಿಂದ ಕೊಡ್ಬೇಕು ರೈತರ ಎಲ್ಲಿಗೂ ಬಂದು ನಿಂತೈತಿ ಆತ್ಮಹತ್ಯೆ ಮಾಡ್ಕೊಂಡಂತ ಸ್ಥಿತಿ ಬಂದ್ ನಿಂತೈತಿ ಆ ಸ್ಥಿತಿ ಬರ್ಲಾರ್ದಂತ ನೋಡ್ಕೊಂಡ ಸರ್ಕಾರ ತಿರ್ಬೇಕು ಆ ಸರ್ಕಾರ ಇವತ್ತು ರೈತರಿಗೆ ಒಂದು ಪರಿಹಾರ ಒಂದು ಜಿಂಕೆ ಅವಳಿದ ಒಂದು ನಿರ್ಮಾಣದ ಕಾಟ ತಪ್ಪಿಸಿದ್ರೆ ಅನುಕೂಲ ಆಗುತ್ತೆ ರೈತರು ಎಷ್ಟೋ ಜನ ಅದು ಬಿತ್ತದ್ ಬಿಟ್ರ ಹಾಗಾಗಿ ಅದನ್ನ ಒಂದು ಅನುಕೂಲ ಮಾಡ್ಬೇಕಂದ್ರೆ ಆ ಮಾಧ್ಯಮ ಮೂಲಕ ನಾನು ಕೇಳ್ಕೊಂತೀನಿ ಅದನ್ನ ನೀವು ತಗೊಂಡು ಒಂದು ಸ್ವಲ್ಪ ಏನ್ರಿ ವ್ಯವಸ್ಥೆ ಮಾಡ್ಬೇಕಂತ ನಾನು ಕೇಳ್ಕೊಂತೀನಿ ಗಮ್ಮ ಗಮ್ಮ ತಗೋಬೇಕು ಈಗಲ್ಲೇ ಎಷ್ಟು ನಿಮ್ದು ಯಾವೂರು ನಮ್ದು ಎರೇಂಚಾಳು ಕೊಪ್ಪಳ ಜಿಲ್ಲಾ ಕುಕ್ಕನೂರು ತಾಲೂಕಿನ ಎರೇಂಚಾಳಲ್ಲಿದ್ದ ಮಾತಾಡ್ತಿದ್ದೀವಿ ನಾವು ಜಿಂಕಿ ಎಲ್ಲಿ ಇಲ್ಲ ಅಷ್ಟ ಅದಾವ ಬೇರೆ ಕಡೆ ಎಲ್ಲ ಈ ನಮ್ಮ ಎರೆ ಭಾಗದಾಗ ಎಲ್ಲಲ್ಲಿ ಅದಾವ ಸರ್ ಎರೆ ಭಾಗದಾಗ ಎಲ್ಲಲ್ಲಿ ಜಿಂಕಿ ಜಾಸ್ತಿ ಅದಾವು ಒಮ್ಮೆ ಬಂದ್ರ 50-100 ಗಟ್ಟಲೆ ಅಂತ ಬರ್ತಾವು ಈ ಸ್ವಲ್ಪ ಹೊಲ್ದಾರ ಅಂತ ಏನು ಮಾಡ್ಕೊಳ್ಳೋದು ಆಗಲ್ಲ ಬಾಳ ಹೊಲ್ದಾರ ಏನು ಮಾಡ್ಕೊಳ್ಳಲ್ಲ ಯಾಕಂದ್ರ ಈ ಸದ್ಯ ಈಗ ಒಂದು ಆಳ ಹಚ್ಚಿದ್ರ 15,000-20,000 ಗಟ್ಟಲೆ ಕೊಡ್ಬೇಕು ಒಂದ್ ತಿಂಗಳಿಗೆ ಹಾ ಅದ್ರಲ್ಲಿದ್ದ ಮತ್ತೆ ಬರೋದೆಷ್ಟು ಕಮ್ಮಿ ಬರ್ತ ಬೆಳಿ ಈಗೆಲ್ಲ ಹಾಳಾಗಿರ್ತಾವ ಎಂತ ಕಾಯ್ತಿರಂದ್ರ ಅದಷ್ಟು ಮೇದ ಹೋಗೇ ಬಿಡ್ತಾವು ಅದಕ್ಕ ಅದೊಂದ್ ಏನಾರ ಚಿಗರಿ ವ್ಯವಸ್ಥಕ್ಕ ಏನಾರ ಒಂದು ಪಾರ್ಕ್ ಮಾಡಿ ಏನಾರ ಮಾಡಿ
ಸರ್ ಈಗ ಮಳೆ ಆಗೈತ್ರಿ ಎಲ್ಲ ಈಗ ಬಿತ್ಬೇಕಂತ ಮಾಡಿದೀವಿ ಸರ್ ಆದ್ರೆ ಬಿತ್ತಾಕ ಹೇಗೆ ಬರ್ತದೆ ಸರ್ ಯಾಕಂತಂದ್ರೆ ನಮ್ಮ ಹೊಲ ಒಂದು 4-5 ಕಿಲೋಮೀಟರ್ ಹೊಲ ದೂರದವ್ರಿ ಬಿತ್ತಿದೀವಿ ಅಂತಂದ್ರೆ ಚಿಗರಿಕಾಡು ಅಂದ್ರೆ ಜಾಸ್ತಿ ಐತಾರ ನಾವು ಇರೋದು ಒಬ್ಬಂಟಿಗ್ರಿ ನಾವು ಇಲ್ಲಿಂದ ಅಲ್ಲಿ ಹೋಗಿ ಬರ್ತಲೇ ಅರ್ಧ ಹೊಲ ನಾವು ಮೇಕೊಂಡು ಹೋಗ್ಬಿಡ್ತಾರೆ ಸರ್ ಚಿಗರಿ.